ವೀಕ್ಷಕರೆ ನಮಸ್ಕಾರ. ವೀಕ್ಷಕರೇ, ಸಮನ್ವಿ ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಸಮನ್ವಿ ಅವರು ಇನ್ನೇನು ಯಶಸ್ಸಿನತ್ತ ಸಾಗಬೇಕು ಅನ್ನೋ ಅಷ್ಟರಲ್ಲಿ ವಿಧಿ ಅವರ ಜೀವನದಲ್ಲಿ ಆಟ ಆಡುತ್ತೆ. ಈ ಮಗು ರಸ್ತೆ ಅಪಘಾತದಲ್ಲಿ ಬಲಿಯಾಗುತ್ತೆ. ಸಮನ್ವಿಯನ್ನ ಕಳೆದುಕೊಂಡ ದುಃಖದಲ್ಲಿ ಅಮೃತ ನಾಯ್ಡು ಅವರ ಕುಟುಂಬದಲ್ಲಿದ್ದರು. ಸೂತಕದ ಛಾಯೆ ಅವರ ಮನೆಯಲ್ಲಿ ಏರ್ಪಟ್ಟಿತ್ತು. ಇದೀಗ ಅಮೃತ ನಾಯ್ಡು ಅವರು ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಅದೇನಪ್ಪ ಅಂದ್ರೆ, ಗಂಡು ಮಗುಗೆ ಜನನವನ್ನಿತ್ತಿದ್ದಾರೆ ಅಮೃತ ನಾಯ್ಡು ಅವರು. ಅಮೃತ ನಾಯ್ಡು ಅವರು ಸಮನ್ವಿ ಅವರು ತೀರ್ಕೊಂಡ ಮೇಲೆ ದುಃಖದಲ್ಲಿ ಕೇಳ್ಕೊಂಡಿದ್ರು, ನನಗೆ ಮತ್ತೆ ಸಮನ್ವಿ ಹುಟ್ಟಿ ಬರಲಿ ನನ್ನ ಹೊಟ್ಟೆಯಲ್ಲಿ, ನೀವೆಲ್ಲರೂ ಹಾರೈಸಿ ಅಂತ. ಅದೇ ರೀತಿ ಎಲ್ಲರೂ ಶುಭ ಹಾರೈಸುವುದರಿಂದ ಇವರ ಹೊಟ್ಟೆಯಲ್ಲಿ ಸಮನ್ವಯ ರೂಪದಲ್ಲಿ ಗಂಡು ಮಗು ಜನಿಸಿದೆ. ಇವರ ಕುಟುಂಬದಲ್ಲಿ ತುಂಬಾನೇ ಸಂತೋಷದ ವಾತಾವರಣ ಇದೆ. ಇದನ್ನ ಅವರ ಕುಟುಂಬದವರು ತಿಳಿಸಿದ್ದಾರೆ. ಸಮನ್ವಿ ಮತ್ತೆ ಹುಟ್ಟಿ ಬಂದಿದ್ದಾರೆ ಅನ್ನೋ ವಿಚಾರವನ್ನ, ಗಂಡು ಮಗುವಿನ ರೂಪದಲ್ಲಿ ಸಮನ್ವಿ ಮತ್ತೆ ಹುಟ್ಟಿ ಬಂದಿದ್ದಾರೆ. ವೀಕ್ಷಕರು ಇದನ್ನ ಕುರಿತು ನೀವೇನು ಹೇಳ್ತೀರಾ ತಪ್ಪದೇ ಕಾಮೆಂಟ್ ನಲ್ಲಿ ತಿಳಿಸಿ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.